ಜಾಸ್ತಿ ಆಗಿರೋದನ್ನ ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಅವರೇ ಹೋಗ್ಬೇಕು, ನಮಗೂ ಒಂದು ರಾಜಕೀಯ ಹೇಳಕ್ಕೂ ಇದೆ ಅಂತ ಅವರೇ. ಹೈಕಮಾಂಡ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಹೇಳದೇನೆ ಜೆ ಡಿ ಎಸ್ ಇದ್ದವ್ರನ್ನ ಕೊಟ್ಟು ಮಾತನಾಡಿ ಇಟ್ಕೊಂಡು ಅವ್ರನ್ನ ಸೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಈ ರೀತಿ ಹೇಳಿದ್ದಾರೆ. ಭಾರತೀಯ ಜನತಾ ಪಕ್ಷ ಅಧಿಕಾರಿ ಪ್ರಭಾವ ಅಂತಕ್ಕಂಥದ್ದು ದೂರು ಹೋಗಿರ್ತಕ್ಕಂಥದ್ದು ಅದಕ್ಕಾಗಿಯೇ ಗುಲಾಂ ನಬಿ ಆಜಾದ್ ಅವರು ಕೆಲವರು ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ದಾರೆ ಬಿಜೆಪಿ ಪಕ್ಷ ಅಧಿಕಾರಿ ಬರಬಾರದು. ಅದಕ್ಕೆ ನಾವು 80 ಜನ ಇದ್ರು ಕೂಡ 90 ಜನ ಕೂಡ 30 ಜನ ಇರ್ತಕ್ಕಂಥ ಜೆ ಡಿ ಎಸ್ಗೆ ಎಲ್ಲ ಕೂಡ ಅವರೇ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ತೀನಿ. ನಾನು ಬಂದು ಮಾತಾಡದೆ ಹಿಂಗೆ ಹೇಳಕ್ಕ ಬಂದಿರುತ್ತ ಬರು ಮಾತಾಡ್ದೇನೆ ಹೈಕಮಾಂಡ್ ನ ತೀರ್ಮಾನಕ್ಕೆ ತಲೆಬಾಗಿ ಒಪ್ಪಿದೆ. 14 ತಿಂಗಳುಗಳು ಸಂಪೂರ್ಣ ಸಹಕಾರ ಕೂಡ ಕೊಟ್ಟಿದೆ.